हेलो माय डियर फ्रेंड्स, वेलकम टू माय चैनल। सॉरी माय डियर फ्रेंड्स, इष्ट दिन यावदे वीडियो माडक आगतिरलिल्ल बिकॉज नंदोंदु पर्सनल केलसदिंद एंगेज आगिदे। सो वेरी सॉरी फॉर दैट। इवत्तु इष्ट दिन गैप आदरू ओंदु इंटरेस्टिंग वीडियो जोते निम्म मुंदे इदिनी। तुंबाने हेल्थ बेनिफिट इरुवंत मत्ते ओंदु नॉलेज नम्म हेल्थ गे इंप्रूव आगुवंत ओंदु नॉलेज जोते ई वीडियोन माड्ता इदिनी। चक्के ಅಥವಾ ದಾಲ್ಚೀನಿ, ಸಿನಮನ್ ಇದನ್ನೆಲ್ಲ ಕೇಳೇ ಇರ್ತೀರಾ? ನಾನು ಏನಿಲ್ಲಿ ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಲ್ವಾ, ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೀವೆಲ್ಲ ಮೆಜಾರಿಟಿ ವೆಜಿಟೇರಿಯನ್ಸ್ ಇರ್ಬೋದು, ನಾನ್ ವೆಜಿಟೇರಿಯನ್ಸ್ ಇರ್ಬೋದು, ಚಕ್ಕೆ ಅನ್ನೋದು ಸುಮಾರು ಸಾಂಬಾರ್ಗಳಲ್ಲಿ, ಮಸಾಲೆ ಸಾರುಗಳಲ್ಲಿ ಅಥವಾ ಬಿರಿಯಾನೀಸ್ ಇರ್ಬೋದು, ಪಲಾವ್ ಇರ್ಬೋದು, ಇದರಲ್ಲೆಲ್ಲ ಬಳಸ್ತಾನೆ ಇರ್ತೀವಿ. ಬಟ್ ನಾವು ಯೂಸ್ ಮಾಡ್ತಾ ಇರೋವಂಥ ಚಕ್ಕೆ ಅದು ರಿಯಲ್ಲ, ಒಳ್ಳೆಯದಾ ಚಕ್ಕೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅದು ಒಳ್ಳೆಯದಾ, ಈ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳೇಬೇಕು. ಯಾವ ಚಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಈ ಚಕ್ಕೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಈಗ ಅದು ಒಳ್ಳೆಯದಾ, ಅದರಿಂದ ಏನು ಹೆಲ್ತ್ ಹಜಾರ್ಡ್ಸ್ ಆಗುತ್ತೆ ಅನ್ನೋದು ಇವತ್ತಿನ ವೀಡಿಯೋ. ಸೊ ಲೆಟ್ಸ್ ಮೂವ್ ಆನ್ ಟು ದ ವೀಡಿಯೋ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋ ಡೆಫಿನೆಟ್ಟಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಇದೆಲ್ಲಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ ಜೊತೆ ನಾನು ಮುಂದೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ಚಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀವಿ ನೋಡಿ, ಅಬ್ಸರ್ವ್ ಮಾಡಿ. ಅದು ಕ್ಯಾಸಿಯಾ. ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಮೆಜಾರಿಟಿ ನಾವು ಯೂಸ್ ಮಾಡ್ತಾ ಇರೋದು ಕ್ಯಾಸಿಯಾ. ಏನು ಡಿಫ್ರೆನ್ಸು ಕ್ಯಾಸಿಯಾದಲ್ಲಿ? ಇನ್ನೊಂದು ಒಳ್ಳೆ ಕ್ವಾಲಿಟಿ ನಾನು ಈಗ ತೋರಿಸ್ತಾ ಇರೋದು ಸಿಲಾನ್, ಸಿಲಾನ್ ಸಿನಮೋನ್ ಅಂತ ಹೇಳ್ತಾರೆ. ಕ್ಯಾಸಿಯಾ ಸಿನಮೋನ್ ಅಂದರೆ ತುಂಬ ಹಾರ್ಡಾಗಿರುತ್ತೆ. ನಾನು ಏನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಫೋಟೋಸ್ಗಳಲ್ಲಿ. ಕ್ಯಾಸಿಯಾ ತುಂಬ ಹಾರ್ಡಾಗಿರುತ್ತೆ, ಒಳಗಡೆ ಲೇಯರ್ಸ್ ಇರಲ್ಲ. ಸಿಲಾನ್ ನೋಡಿ ಒಳಗಡೆ ಎಷ್ಟು ಲೇಯರ್ಸ್ ಇದೆ, ತೆಳ್ಳಗಿರುತ್ತೆ. ಇದು ಕ್ಯಾಸಿಯಾ ಅನ್ನೋದು ತುಂಬ ರೆಡ್ ಡಾರ್ಕ್ ಬ್ರೌನ್ ಇರುತ್ತೆ, ಅದರ ಪೌಡರ್ ಮಾಡೋದು ತುಂಬಾ ಕಷ್ಟ. ಬಟ್ ಸಿಲಾನ್ ಅನ್ನೋದು ಈಸಿಯಾಗಿ ಪೌಡರ್ ಮಾಡ್ಬೋದು. ಕ್ಯಾಸಿಯಾ ಅದು ತುಂಬ ಲೋ ಕ್ವಾಲಿಟಿ, ಅದಕ್ಕೆ ದುಡ್ಡು ಕೂಡ ತುಂಬ ಕಡಿಮೆ ಆದರದು, ಈಸಿಯಾಗಿ ಪೌಡರ್ ಆಗಲ್ಲ, ಅದು ಗಟ್ಟಿಯಾಗಿರುತ್ತೆ. ನೋಡಿ ಕ್ಯಾಸಿಯಾ ಅಬ್ಸರ್ವ್ ಮಾಡಿ, ರಿಯಲ್ ಸಿಲಾನ್ ಏನಿದೆ ಅಬ್ಸರ್ವ್ ಮಾಡಿ, ತುಂಬ ಥಿನ್ನಾಗಿರುತ್ತೆ, ಈಸಿಯಾಗಿ ಪೌಡರ್ ಆಗುತ್ತೆ. ನಾವು ಡಾಕ್ಟರ್ಸ್ ಇರ್ಬೋದು, ಯಾವುದೇ ಆಯುರ್ವೇದದಲ್ಲಿ ಯಾವ ಚಕ್ಕೆ ಒಳ್ಳೆಯದು ಅಂತ ಹೇಳೋದು ಅಂದರೆ ಸಿಲಾನ್ ಸಿನಮೋನ್. ಸಿಲಾನ್ ಸಿನಮೋನು ಇವೆಲ್ಲ ಕ್ಯಾಸಿಯಾ ಮತ್ತು ಸಿಲಾನ್ ಏನು ಅಂದರೆ ಒಂದೇ ಜಾತಿ, ಇದು ಒಂದೇ ಜಾತಿ ಪ್ಲಾಂಟ್ಸೇ ಅದು, ಗಿಡಗಳೇ. ಬಟ್ ಅದು ಸೇಮ್ ಪ್ಲಾಂಟ್ ಅಲ್ಲ, ಒಂದೇ ಪ್ಲಾಂಟಿಂದ ಬರುವಂಥದ್ದಲ್ಲ, ಒಂದೇ ಮರದಿಂದ ಬರುವಂಥದ್ದಲ್ಲ, ಎರಡೂ ಬಾರ್ಕಿಂದ ಬರುವಂಥದ್ದೇ ಅದು. ಬಟ್ ಬೇರೆ ಬೇರೆ ಮರಗಳಿಂದ ಬರುವಂಥದ್ದು. ನಾವು ಯಾವ ಚಕ್ಕೆನ ಬಳಸಬೇಕು ಅಂದರೆ ಸಿಲಾನ್ ಸಿನಮೋನ್ನ ಬಳಸಬೇಕು. ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಬಿ ಪಿ ಕಡಿಮೆ ಮಾಡುತ್ತೆ, ಇನ್ಸುಲಿನ್ ಕಡಿಮೆ ಮಾಡುತ್ತೆ ಚಕ್ಕೆಯಿಂದ ಅಂತ ಹೇಳುವಂಥದ್ದು ಈ ಸಿಲಾನ್ ಸಿನಮೋನಿಂದ. ಕ್ಯಾಸಿಯಾ ಸಿನಮೋನಿಂದ ಸೈಡ್ ಎಫೆಕ್ಟ್ಸೇ ಜಾಸ್ತಿ, ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಹೇಗೆ ಕಂಡುಹಿಡಿಬೇಕು ಅಂದರೆ, ನೀವು ಮಾರ್ಕೆಟಿಗೆ ಹೋಗಿದ ತಕ್ಷಣ ಪ್ಯಾಕೆಟ್ನ ಅಬ್ಸರ್ವ್ ಮಾಡಿ. ಪ್ಯಾಕೆಟಲ್ಲಿ ಏನಿರುತ್ತೆ, ಬರೀ ಸಿನಮೋನ್ ಅಂತ ಇದ್ದರೆ ಅಥವಾ ಕ್ಯಾಸಿಯಾ ಅಂತ ಇದ್ದರೆ ಅದನ್ನು ದಯವಿಟ್ಟು ತೊಗೊಳೋಕ್ಕೆ ಹೋಗ್ಬೇಡಿ, ಚೆಕ್ ಮಾಡಿ. ಅದರಲ್ಲಿ ಸಿಲಾನ್ ಸಿನಮೋನ್, ಇಲ್ಲಿ ಸ್ಪೆಲ್ಲಿಂಗ್ಸ್ ಫೋಟೋದಲ್ಲೇ ಕಾಣ್ತಾ ಇದೆ ಅಲ್ವಾ, ಸಿಲಾನ್ ಸಿನಮೋನ್ ಅಂತ ಇದ್ದರೆ ಅದು ರಿಯಲ್ ಸಿನಮೋನ್, ಅದು ಒಳ್ಳೆ ದಾಲ್ಚಿನಿ. ಆ್ಯಕ್ಚುಲಿ ದಾಲ್ಚಿನಿ ಅಂತ ಹೇಳುವಂಥದ್ದೇ ಸಿಲಾನ್ ಸಿನಮೋನ್ನ. ಹಿಂದಿಯಲ್ಲಿ ಕ್ಯಾಸಿಯಾನ ತಾಜ್ ಅಂತ ಹೇಳ್ತಾರೆ. ನೋಡಿ ಕ್ಯಾಸಿಯಾ ತಾಜ್, ಸಿಲಾನ್ನ ನಾವು ದಾಲ್ಚಿನಿ ಅಂತ ಹೇಳುವಂಥದ್ದು ಇದು. ಬಟ್ ಈ ಕ್ಯಾಸಿಯಾ ಯೂಸ್ ಮಾಡೋದ್ರಿಂದ, ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಏನು ಅಡ್ಡ ಪರಿಣಾಮಗಳಾಗ್ಬೋದು, ಏನಾಗುತ್ತೆ, ಎರಡೂ ಮರದಿಂದನೇ ಬರುವಂಥದ್ದು, ಎರಡೂ ನ್ಯಾಚುರಲ್ ಅಂತ ಕೇಳ್ಬೋದು ನೀವು. ಬಟ್ ಕ್ಯಾಸಿಯಾ ಯೂಸ್ ಮಾಡೋದ್ರಿಂದ ಅದು ತುಂಬಾ ಘಾಟು ಒಂದು. ಎರಡನೇದೇನು ಅಂದರೆ ಅದರಲ್ಲಿ ಕೌಮಾರಿನ್, ಕೌಮಾರಿನ್ ಅಂತ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಎರಡರಲ್ಲೂ ಕೌಮಾರಿ ಇರುತ್ತೆ, ಬಟ್ ಅದು ಕೌಮಾರಿನು ಕ್ಯಾಸಿಯಾದಲ್ಲಿ ತುಂಬಾ ಜಾಸ್ತಿ ಪ್ರಮಾಣ ಇರುತ್ತೆ, ಸಿಲಾನಲ್ಲಿ ತುಂಬ ಕಡಿಮೆ ಇರುವಂಥದ್ದು. ಆ್ಯಂಡ್ ಮೋರ್ ಓವರ್ ಈ ಕೌಮಾರಿನ್ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಲಿವರ್ ಡ್ಯಾಮೇಜ್ ಆಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಮೋರ್ ಓವರ್ ಯೂರಿನರಿ ಆಕ್ಸಿಲೇಟ್ ಲೆವೆಲ್ಸ್ ಜಾಸ್ತಿ ಆಗಿ ಕಿಡ್ನಿ ಸ್ಟೋನ್ಸ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ, 1 kg ಕ್ಯಾಸಿಯಾದಲ್ಲಿ 2100 ಇಂದ 4400 mg ವರೆಗೂ ಕೌಮಾರಿನ ಇರುತ್ತೆ. ಅಂದರೆ 1 teaspoonಲ್ಲಿ 5.8 ಇಂದ 12.1 mg ಅಷ್ಟು ಕೌಮಾರಿನ ಇರುತ್ತೆ. ಅದರ ಅರ್ಥ ಏನು ಅಂದರೆ, ನಮ್ಮ ಬಾಡಿಗೆ ಎಷ್ಟು ಬೇಕು ಕೌಮಾರಿನ್ ಅನ್ನೋದು, ಎಷ್ಟು ಬೇಕು ಕೆಮಿಕಲ್ ಕಾಂಪೌಂಡ್ ಅಂದರೆ, ಜರ್ಮನ್ ಫೆಡರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸ್ಕ್ ಅಸೆಸ್ಮೆಂಟ್ ಅನ್ನೋರು ಏನು ಹೇಳ್ತಾರೆ ಅಂದರೆ, ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿ ವೇಟ್ ಪ್ರಕಾರ, ನಮ್ಮ ಬಾಡಿ ಎಷ್ಟು ವೇಟ್ ಇದೆ ಕ್ಯಾಲ್ಕುಲೇಟ್ ಮಾಡಿಕೊಂಡು 1 kg 0.1 mg ಅಷ್ಟು ಕೌಮಾರಿನ ಇದ್ದರೆ ಸಾಕು.
ಅದಕ್ಕಿಂತ ಜಾಸ್ತಿ ಕೌಮಾರಿನ ತಗೊಳ್ತಾ ಇದ್ದೀರಿ ಅಂದರೆ ಕಿಡ್ನಿ ಸ್ಟೋನ್ ಆಗುವಂಥದ್ದು, ಲಿವರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದೆಲ್ಲದಕ್ಕಿಂತ ಅಡ್ಡ ಪರಿಣಾಮ ಏನು ಅಂದರೆ, ಈ ಸಿನಮನ್ ಅಂದರೆ ಕ್ಯಾಸಿಯಾದಲ್ಲಿ ಆ್ಯಂಟಿಕೋಯಾಗುಲೇಟಿಂಗ್ ಏಜೆಂಟ್ ಇರುತ್ತೆ. ಈ ಆ್ಯಂಟಿಕೋಯಾಗುಲೇಟಿಂಗ್ ಅಂದರೆ ಏನು, ನಮ್ಮ ಫಾರ್ ಎಕ್ಸಾಂಪಲ್ ಏನು ಚಾಕುವಿಂದ ಬ್ಲೇಡಿಂದ ಕೈ ಕಟ್ಟಾಯಿತು ಅಂದರೆ ಬ್ಲಡ್ ಹೋಗ್ತಾ ಇರುತ್ತೆ. ಬಟ್ ಅಬ್ಸರ್ವ್ ಮಾಡಿ ಕೆಲವು ನಿಮಿಷಗಳ ಕಾಲ ಆದಮೇಲೆ ಆ ಬ್ಲಡ್ ಅನ್ನೋದು ಸ್ರಾವ ಆಗುತ್ತೆ, ಅಂದರೆ ಬ್ಲಡ್ ಕ್ಲಾಟ್ ಆಗುತ್ತೆ. ಕ್ಲಾಟ್ ಆಗಬೇಕು ಅಂದರೆ ಕೋಯಾಗುಲೇಟಿಂಗ್ ಏಜೆಂಟ್ಸ್ ನಮ್ಮ ಬಾಡಿಯಲ್ಲಿ ಆಟೋಮ್ಯಾಟಿಕ್ಕಾಗಿ ನ್ಯಾಚುರಲ್ ಆಗಿ ಇರುತ್ತೆ. ಬಟ್ ಈ ಸಿನಮನ್ ಕ್ಯಾಸಿಯಾ ಸಿನಮನ್ ಏನಾಗುತ್ತೆ, ಆ್ಯಂಟಿ ಕೋಯಾಗುಲೇಟಿಂಗ್ ಅಂದರೆ ರಕ್ತಸ್ರಾವನ ಜಾಸ್ತಿ ಮಾಡುತ್ತೆ, ಅಂದರೆ ಹರಿತಾನೇ ಇರುತ್ತೆ. ಕೋಯಾಗುಲೇಟ್ ಅಂದರೆ ಕ್ಲಾಟ್ ಆಗಲ್ಲ, ಬ್ಲಡ್ ಕ್ಲಾಟ್ ಅನ್ನೋದು ಆಗಲ್ಲ. ಸೊ ನೀವು ಯಾವಾಗಲೇ ಚೆಕ್ಕೆ ಕೊಂಡ್ಕೊಳ್ಬೇಕಾದ್ರೆ ಇವೆಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ತುಂಬ ಥಿಕ್ ಆಗಿದೆ, ಡಾರ್ಕ್ ಬ್ರೌನ್ ಇದೆ, ಟೆಕ್ಸ್ಚರು ತುಂಬ ಘಾಟಿದೆ ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಕ್ಯಾಸೆ ಯಾವುದು, ಒರಿಜಿನಲ್ ಚೆಕ್ಕೆ ಯಾವುದು ಅಂತ ಕ್ಲಿಯರಾಗಿ ನೋಡಿ. ಟ್ರೂ ಸಿನಮನ್ ಯಾವುದು, ಫೇಕ್ ಸಿನಮನ್ ಯಾವುದು ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ವೇಟ್ ಲಾಸ್ಗೆ ಒಳ್ಳೆಯದು, ಡಯಾಬಿಟಿಸ್ಗೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು, ಇದೆಲ್ಲ ಹೌದು. ಬಟ್ ಯಾವ ಚೆಕ್ಕೆ, ಸಿಲಾನ್ ಸಿನಮಾನ್ ಚೆಕ್ಕೆ ಒಳ್ಳೆಯದು. ನೀವು ನೋಡಿದ ತಕ್ಷಣ, ಪ್ಯಾಕೆಟ್ ನೋಡಿದ ತಕ್ಷಣ ನಿಮಗೆ ಆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಪ್ಲೀಸ್ ಈಗಲೇ ನಿಮ್ಮ ಚೆಕ್ಕೆ ಸೆಲೆಕ್ಟ್ ಮಾಡಬೇಕಾದ್ರೆ, ಕೊಂಡ್ಕೊಳ್ಬೇಕಾದ್ರೆ ಸ್ವಲ್ಪ ಗಮನ ಹೊರಿಸಿ. ಸೊ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಸಿಗುತ್ತೆ. ಟೇಕ್ ಕೇರ್, ಬಾಯ್ ಬಾಯ್. Thank you.